ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಪಶುಸಂಗೋಪನೆ ಸಚಿವರ ತವರಲ್ಲೇ ಕತ್ತಲುಮಯ ಸುದ್ದಿ ಬಿತ್ತರ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಅಧಿಕಾರಿಗಳು. ಬೀದಿ ದೀಪಗಳ ಅಳವಡಿಕೆ, ಇದು ಎಸ್ಎಸ್ಬಿ ಟಿವಿಯ ಇಂಪ್ಯಾಕ್ಟ್. ಶೋಷಿತ ಸಮುದಾಯಗಳು ಮಾನವತಾವಾದವನ್ನ ಧಿಕ್ಕರಿಸುವ ಸಂಸ್ಕೃತಿ ದೊರೆಯಬೇಕು. ಸಮಾನತೆ ಸರ್ವ ಬೌದ್ಧ ಸಂಸ್ಕೃತಿನ ಅಳವಡಿಸಿಕೊಳ್ಳಿ. ಬೌದ್ಧ ಮಹಾಸಭಾ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಭೀಮರಾವ್ ಅಂಬೇಡ್ಕರ್ ಕರೆ. ಕಾಲೇಜು ಆವರಣದಲ್ಲಿ ನೆಲದ ಮೇಲೆ ಕುಳಿತು ಡಿಗ್ರಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು, ಶಿಕ್ಷಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಇಂಡಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಭಾರೀ ಎಡವಟ್ಟು. ಈಗ ವಾರ್ತೆಗಳ ವಿವರ. ವಿಜಯಪುರ ಜಿಲ್ಲೆಯ ದೇವರಿಬ್ಬರಗಿ ತಾಲೂಕಿನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ವಿಜಯಪುರದಿಂದ ಗುಲ್ಬರ್ಗಾ ಮಾರ್ಗ ರಾಷ್ಟ್ರ ಹೆದ್ದಾರಿ ಪಕ್ಕದಲ್ಲಿ ಬರುವ ವಿನಯ್ ಡಾಬಾದಲ್ಲಿ ಶಿವಯ್ಯ ಶರಣಯ್ಯ ಸದನೀಯ ಮಠ ಎಂಬ ಯುವಕ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ಕುರಿತು ಆತ್ಮಹತ್ಯೆಗೆ ಕಾರಣ ಏನು ಎಂಬುದು ತಿಳಿದು ಬಂದಿಲ್ಲ. ಮದುವೆ ಸಮಾರಂಭಗಳಲ್ಲಿ ಅಡುಗೆ ಕೆಲಸ ಮಾಡುತ್ತಿದ್ದನು. ಈತನಿಗೆ ಹೆಂಡತಿ ಹಾಗೂ ಮೂರು ಗಂಡು ಮಕ್ಕಳು ಇದ್ದಾರೆ. ಈ ಪ್ರಕರಣ ದೇವರಿಬ್ಬರಗಿ ತಾಲೂಕಿನ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಮನೆಯಲ್ಲಿ ಯಾರು ಇಲ್ಲದಿರುವುದನ್ನ ಗಮನದಲ್ಲಿಟ್ಟುಕೊಂಡು ಒಂಟಿ ಮನೆಯನ್ನ ಟಾರ್ಗೆಟ್ ಮಾಡಿದ ಖದಿಮರು ಗ್ಯಾಂಗ್ ಒಂದು ಮನೆಗೆ ಹಾಕಿದ ಬೀಗ ಹೊಡೆದು ಬರೋಬ್ಬರಿ 8 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಿದ ಘಟನೆ ನಡೆದಿದೆ. ಔರಾದಪಟ್ಟಣದ ಟೀಚರ್ಸ್ ಕಾಲೋನಿಯಲ್ಲಿನ ಮನ್ಮಥಪ್ಪ ಅಲ್ಮಾಜೆ ಎಂಬಾತರ ಮನೆಯಲ್ಲಿ ಕಳ್ಳತನ ನಡೆದಿದೆ. ಬೆಳಿಗ್ಗೆ ಮನೆಯಲ್ಲಿದ್ದವರೆಲ್ಲರೂ ಕೆಲಸಕ್ಕಾಗಿ ಹೊರಗೆ ಹೋಗಿದ್ದಾರೆ. ಇದನ್ನೇ ಬಳಸಿಕೊಂಡ ಕಳ್ಳರ ಗ್ಯಾಂಗ್ ಹಂಚು ಹಾಕಿ ಮನೆಯ ಬೀಗ ರಾಟ್ನಿಂದ ಹೊಡೆದು ಅಲಮಾರದಲ್ಲಿದ್ದ 23 ತೊಲಾ ಬಂಗಾರ ಹಾಗೂ 20,000 ರೂಪಾಯಿ ನಗದು ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಸಂಜೆ ಹೊತ್ತಲ್ಲಿ ಕೆಲಸದಿಂದ ಮನೆಗೆ ಬಂದ ಕುಟುಂಬಸ್ಥರಿಗೆ ಕಳ್ಳತನ ಆಗಿರುವುದು ಗೊತ್ತಾಗಿದೆ. ಸ್ಥಳಕ್ಕೆ ಔರಾದ್ ಸಿಪಿಐ ರಾಘವೇಂದ್ರ ಹಾಗೂ ಪಿಎಸ್ಐ ನಾನಾಗೌಡ ಮಾಲಿ ಪಾಟೀಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮತ್ತು ಹೆಚ್ಚಿಡ್ರಿ. 11 ಗಂಟೆಗೆ ಹೋಗಿನಿ ಸರ್. ನಾವು ಅವ್ರಿಗೆ 11 ಗಂಟೆಗೆ ಹೊರಗೆ ಹೋಗ್ತೀನಿ. ಮನೆಯಲ್ಲಿ ಟ್ರೈನಿಂಗ್ ಇತ್ತು. ಅದಕ್ಕಿಂತ ಮೊದಲು 10 ಗಂಟೆಗೆ ಹೋಗಿಬಿಟ್ಟು ಮತ್ತೆ 11 ಗಂಟೆಗೆ ಮನೆಯಿಂದಲೇ ಹೋಗಿದ್ದೆ. ಮನೆಯಿಂದ ಬಂದು ತಟ್ಟಿ ಕೇಳಿ ಹಾಕಿ ಹೊಲಕಡೆ ಹೋಗಿದೆ ಸರ್. ಹೊಲದಾಗ ಒಂದು ಹೊಡೆದಿತ್ತು. ಹೊಲಕ್ಕೆ ಹೋಗಿ ಮೇಲೆ ಒಂದು 2 ತಾಸು ನಾನು ಹೊಲದಾಗೆ ಇದ್ದೀನಿ. 1.5 ತನ ಹೊಲದಾಗೆ ಇದ್ದೀನಿ. ಅಷ್ಟೊತ್ತಿಗೆ ನಮ್ಮ ಮಗ ಬಲ್ಕಿನ ಬರವಿದ್ದೀನಿ. ಬಂದ ತಕ್ಷಣ ಕೇಳಿ ಕೇಳೋದು ನಾವು. ನಾನು ಬಂದ ಮಗ ಮನೆಗೆ ಇರೋನಿ ಅಂತ ಹೇಳ್ದೆ. ಮನೆ ಬಂದು ಹೋಗಿ ನೋಡಿದ್ರು ನೀವು ಇಲ್ಲಿ ತೆರೆದೇ ಇಟ್ಟರು ಪಪ್ಪಲ್ಲ ಅಂತ ಹೇಳಿ. ನಾವು ಹೊಲಕ್ಕೆ ಹೋಗ್ತೀವಿ. ನಮ್ಮ ಮನೆ ಬಾಗದೋದಕ್ಕೆ ಇರೋದಾಗಿ ಹೇಳಿ ಹೋಗಿದ್ವಿ. ಇನ್ನು ನಡೆದೀನಿ ಮನೆಗೆ ಯಾರಿಲ್ಲ ಇಲ್ಲ ನೋಡಮ್ಮ ಅಂತ ಹೇಳಿ ಆಯಿತು ನೋಡ್ತೀನಿ ದಿನ ಅಂತ ಹೇಳಿ. ಆಮೇಲೆ ಮತ್ತೆ ಸರಿ ಬರೋಷ್ಟೊತ್ತಿಗೆ ತೆರೆದಿನ ತಟ್ಟಿ ನನಗೆ ಪಪ್ಪ ಹಿಂಗಾಗ್ಯಾವಂತ ತೀರ್ಸನು ಕರ್ದನ್ನ. ನಾ ಬಂದ ತಕ್ಷಣ ನೋಡೋಷ್ಟೊತ್ತಿಗೆ ಅಲ್ಮಾರಿನಾಗಿದೆ ಕೆಳಗೆ ಬಿದ್ದಿತ್ತು. ಮತ್ತು ಅವ್ರಿಗೆ ಏನೂ ಟಚ್ ಮಾಡಲಾರ್ದೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಬಾರ ಅಂತ ಹೇಳಿ ಮರಳಿ ಕಳಿಸಿದೆ. ಅವು ಹೋಗಿ ಕಂಪ್ಲೇಂಟ್ ಮಾಡ್ಕೊಂಡು ಅಷ್ಟೊತ್ತಿಗೆ ಎಲ್ಲರೂ ಪೊಲೀಸರೆಲ್ಲ ಬಂದು ಎಲ್ಲ ಇದು ಮಾಡಿದ್ರು. ಈಗ ಎಷ್ಟು ಹೋಗ್ಯಾದ ನಿಮಗೆ? ಏನೇನು ಹೋಗ್ಯಾವ? ನಮ್ಮದು ಸರಗೂ ಹೋಗ್ಯಾವ ರೀ, ಲ್ಯಾಕ್ ಇತ್ತು. ಆಮೇಲೆ ಗಂಟನ್ನು ಹೋಗ್ಯದ ಐತೆ. ಅದು ಟೋಟಲ್ ರೇಟ್ ಇತ್ತು 24-25 ರೂಪಾಯಿ. ಎಸ್ಎಸ್ಬಿ ಟಿವಿ ವರದಿಗೆ ಎಚ್ಚೆತ್ತುಕೊಂಡ ಉಸ್ತುವಾರಿ ಮಂತ್ರಿಗಳಾದ ಪ್ರಭು ಚೌಹಾಣ್ ಅವರು ಅಧಿಕಾರಿಗಳಿಗೆ ಚಾಟಿ ಬೀಸಿದ್ದರಿಂದ ಔರಾದ್ ಪಟ್ಟಣದ ಬೀದಿ ದೀಪಗಳಿಂದ ಅಲಂಕೃತಗೊಂಡಿದ್ದನ್ನು ನೋಡಿ ಹರ್ಷ ವ್ಯಕ್ತಪಡಿಸಿದ ಔರಾದ್ ಜನತೆ. ಪಶುಸಂಗೋಪನೆ ಸಚಿವರ ಸ್ವಕ್ಷೇತ್ರದಲ್ಲಿಯೇ ಕತ್ತಲುಮಯ ವಾತಾವರಣ ನಿರ್ಮಾಣವಾಗಿದೆ ಎಂದು ದಿನಾಂಕ 24 ಸೆಪ್ಟೆಂಬರ್ ಅಂದು ಎಸ್ಎಸ್ಬಿ ಟಿವಿ ಸುದ್ದಿ ವರದಿ ಮಾಡಿತ್ತು. ಈ ವರದಿಯನ್ನು ನೋಡಿ ಸಚಿವರು ಪಟ್ಟಣ ಪಂಚಾಯತ್ ಅಧಿಕಾರಿಗಳನ್ನು ಕಠಿಣವಾದ ಕ್ರಮಕ್ಕೆ ಮುಂದಾದ ಪರಿಣಾಮ ಅಧಿಕಾರಿಗಳು ಬೀದಿ ದೀಪಗಳಲ್ಲಿ ಬಲ್ಬ್ಗಳನ್ನು ಅಳವಡಿಸಿದ್ದಾರೆ ಹಾಗೂ ವಿದ್ಯುತ್ ಸರಬರಾಜು ಕೂಡ ಮಾಡಲಾಗಿದ್ದು, ಅಲ್ಲದೆ ಕಲ್ಯಾಣ ಕರ್ನಾಟಕದ ಅನುದಾನದ ಅಡಿಯಲ್ಲಿ ಪಟ್ಟಣದ 2 ವೃತ್ತದಲ್ಲಿ ಹೈಮಾಸ್ ವಿದ್ಯುತ್ ದೀಪಗಳನ್ನು ಅಳವಡಿಸಿ ಉಸ್ತುವಾರಿ ಮಂತ್ರಿಗಳಾದ ಪ್ರಭು ಚೌಹಾಣ್ ಚಾಲನೆ ನೀಡಿದರು. ಆದ್ದರಿಂದ ಔರಾದ್ ಪಟ್ಟಣ ಕತ್ತಲುಮಯದಿಂದ ಬೆಳಕಿನಡೆಗೆ ಬಂದಿದೆ. ಇದರಿಂದ ಪಟ್ಟಣ ಬೀದಿ ದೀಪಗಳಿಂದ ಅಲಂಕೃತವಾಗಿದೆ. ಪಟ್ಟಣ ಪಂಚಾಯತ್ ಅಧಿಕಾರಿಗಳ ಕಾರ್ಯವೈಖರಿಗೆ ಸಾರ್ವಜನಿಕರು ಹರ್ಷ ವ್ಯಕ್ತಪಡಿಸಿದ್ದು ಎಸ್ಎಸ್ಬಿ ಟಿವಿಗೆ ಧನ್ಯವಾದ ಹೇಳಿದ್ದಾರೆ. ಅಂತಹ ಬೀದಿ ದೀಪಗಳ ಸಮಸ್ಯೆಗಳ ಬಗ್ಗೆ ಸುದ್ದಿವಾಹಿನಿಗಳು ಕೆಲವು ದಿನಗಳ ಹಿಂದೆ ಪ್ರಸಾರ ಮಾಡಿದ್ರು. ಆ ಒಂದು ಫಲಶ್ರುತಿಯ ಕಾರಣವಾಗಿ ಪರಿಣಾಮವಾಗಿ ಮಾನ್ಯ ಸಚಿವರ ಒಂದು ಸೂಚನೆಯ ಮೇರೆಗೆ ಬೀದಿ ದೀಪಗಳ ಔರಾದಪಟ್ಟಣದಲ್ಲಿರ್ತಕ್ಕಂತಹ ಕೆಲವು ಬೀದಿ ದೀಪಗಳಿಗೆ ದೀಪಗಳನ್ನು ಅಳವಡಿಸಲಾಗಿದ್ದು, ಆದರೆ ಇನ್ನೂ ಬಹಳಷ್ಟು ಬೀದಿ ದೀಪಗಳಿಗೆ ಇನ್ನೂ ದೀಪ ಅಳವಡಿಸಬೇಕಾಗಿದೆ. ಸಚಿವರು ಗಮನಕ್ಕೆ ತಂದರೂ ಕೂಡ ಸಚಿವರು
ಈ ಒಂದು ಮಾತನ್ನು ಅಧಿಕಾರಿಗಳು ಗಮನಕ್ಕೆ ತಂದರು, ತಂದು ಸೂಚನೆ ಕೊಟ್ಟರು ಕೂಡ ಇಲ್ಲಿವರೆಗೆ ಸಮರೋಪಾದಿಯಲ್ಲಿ ಆಗಬೇಕಾದಂಥ ಕೆಲಸ ಆಮೆಗತಿಯಲ್ಲಿ ಸಾಗಿದೆ. ಹಿಂದೆ ಸುದ್ದಿವಾಹಿನಿಗಳು ಈ ಒಂದು ಅವರ ಸುದ್ದಿವಾಹಿನಿಯ ಮುಖಾಂತರ ಸಚಿವರ ಗಮನಕ್ಕಾಗಲಿ ಅಧಿಕಾರಿಗಳ ಗಮನಕ್ಕಾದ್ರೆ ಆಗಲಿ ತಂದರೂ ಕೂಡ ಸಮಸ್ಯೆಗಳು ಬಹಳಷ್ಟಿದೆ. ಈ ಒಂದು ಕೆಲಸ ತ್ವರಿತಗತಿಯಲ್ಲಿ ಆಗಬೇಕಂತಂತ ಹೇಳಿದರೂ ಕೂಡ ಅಧಿಕಾರಿಗಳು ಮೈಮರೆತು ಸಚಿವರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದೆ ಕೂಡ ಇವತ್ತು ಅದೇ ರೀತಿ ಅದೇ ಒಂದು ಇಂಡಿ ಸರ್ಕಾರಿ ಕಾಲೇಜು ಆವರಣದಲ್ಲಿ ನೆಲದ ಮೇಲೆ ಕುಳಿತು ಪದವಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು. ವಿಜಯಪುರ ಜಿಲ್ಲೆ ಇಂಡಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪದವಿ ಪರೀಕ್ಷೆಯನ್ನ ವಿದ್ಯಾರ್ಥಿಗಳನ್ನ ಹೊರಗಡೆ ನೆಲದ ಮೇಲೆ ಕೂಡಿಸಿ ಪರೀಕ್ಷೆ ನಡೆಸುತ್ತಿರುವುದರ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿದ್ಯುತ್ ತಂತಿ ತಗುಲಿ ಕಂಕನವಾಡಿ ಗ್ರಾಮದ ಯುವಕ ಸಾವನ್ನಪ್ಪಿದ್ದಾನೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮದಲ್ಲಿ ಮುಂಜಾನೆ ಪಾಂಡು ಶಿಗಣ್ಯಪ್ಪ ಇವರ ಜಮೀನಿಗೆ ಟ್ರ್ಯಾಕ್ಟರ್ ತೆಗೆದುಕೊಂಡು ಕಬ್ಬು ತುಂಬಲು ಹೋಗುವಾಗ ವಿದ್ಯುತ್ ತಂತಿ ತಗುಲಿ ಕಂಕನವಾಡಿ ಗ್ರಾಮದ ಶಿವಲಿಂಗ ತಂದೆ ಸೋಮರಾಯ ಸವನ್ನೂರ್ ಮೃತಪಟ್ಟಿದ್ದಾನೆ. ಈ ಕುರಿತು ಜಮಖಂಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಘಟನಾ ಸ್ಥಳಕ್ಕೆ ಜಮಖಂಡಿ ಠಾಣೆಯ ಅಧಿಕಾರಿಗಳು ಪರಿಶೀಲನೆ ಮಾಡುತ್ತಿರುವುದು ಪಿಎಸ್ಐ ಅನಿಲ್ ರಾಠೋಡ್, ಪ್ರೊಬೇಷನರಿ ಪಿಎಸ್ಐ ಸವಿತಾ ಮುನ್ಯಾಳ್, ಬಿಎಸ್ ಬಿರಾದಾರ್, ಎಎಸ್ಐ ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದರು. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಸ್ಟಾರ್ ಏರ್ ಸಂಸ್ಥೆ 50-ಸೀಟರ್ ವಾಣಿಜ್ಯ ವಿಮಾನದಿಂದ ಕಲಬುರಗಿಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ವಿಮಾನದಲ್ಲಿ ಯಾರ್ಯಾರು ಪ್ರಯಾಣಿಸಿದ್ದಾರೆಂಬ ಕುತೂಹಲ ನಿಮ್ಮಲ್ಲಿದೆಯಾ? ಹಾಗಾದರೆ ಈ ಸುದ್ದಿ ನೋಡಿ. ಶೋಷಿತ ಸಮುದಾಯಗಳು ಮಾನವತಾ ವಾದವನ್ನು ಧಿಕ್ಕರಿಸುವ ಸಂಸ್ಕೃತಿ ತೊರೆದು ಸಮಾನತೆ ಸರ್ವ ಬೌದ್ಧ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳಬೇಕೆಂದು ಭಾರತೀಯ ಬೌದ್ಧ ಮಹಾಸಭಾ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಭೀಮರಾವ್ ಅಂಬೇಡ್ಕರ್ ಕರೆ ನೀಡಿದ್ದಾರೆ. ಕಲಬುರಗಿ ನಗರದ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ನಡೆದ ಬೌದ್ಧಚಾರಿ ಸಮತಾ ಸೈನಿಕ ದಳ ಮತ್ತು ಮಹಿಳಾ ಘಟಕದ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಕ್ಯಾಂಡಲ್ ಹಚ್ಚಿ ಪ್ರಾರ್ಥನೆ ಮಾಡುವ ಮೂಲಕ ಚಾಲನೆ ನೀಡಿದರು. ಒಂದು ಸಮಾಜ ಪ್ರಗತಿ ಆಗಬೇಕಾದರೆ ಧಾರ್ಮಿಕ ಸಂಘಟನೆ ಬಹಳ ಮುಖ್ಯ. ಇದನ್ನು ಮನಗಂಡು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಶೋಷಿತ ಸಮುದಾಯಗಳಿಗೆ ಬೌದ್ಧ ಧರ್ಮದ ಮಾರ್ಗ ತೋರಿಸಿ ಭಾರತೀಯ ಬೌದ್ಧ ಮಹಾಸಭಾ ಸ್ಥಾಪಿಸಿದರು. ಅವರ ಅಭಿಲಾಷೆಯಂತೆ ಈ ಮಹಾಸಭಕ್ಕೆ ಆರ್ಥಿಕ ಬಲ ನೀಡಿ ಧಮ್ಮದ ಸಂದೇಶಗಳನ್ನು ಜನರಿಗೆ ತಲುಪಿಸಬೇಕಾಗಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮಾಡಿದ ರಾಜಕೀಯ, ಶೈಕ್ಷಣಿಕ ಮತ್ತು ಸಾಮಾಜಿಕ ಕ್ರಾಂತಿಯಿಂದ ಲಾಭ ಪಡೆದ ಅನೇಕರು ಇಂದು ಸಮಾಜದಲ್ಲಿ ಆಸ್ತಿ ಅಂತಸ್ತು ಪಡೆದುಕೊಂಡಿದ್ದಾರೆ. ಈಗ ಆರ್ಥಿಕ ಸಹಾಯ ನೀಡಿ ಭಾರತೀಯ ಬೌದ್ಧ ಮಹಾಸಭಾ ಬೆಳೆಯಲು ಶ್ರಮಿಸಬೇಕಿದೆ. ಶೋಷಿತ ಸಮುದಾಯಗಳು ಸಂಘಟನೆಯನ್ನು ಬಲಪಡಿಸಿ ರಾಜ್ಯಾಧಿಕಾರ ಹಿಡಿಯಬೇಕೆಂದು ಭಾರತೀಯ ಬೌದ್ಧ ಮಹಾಸಭಾ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಭೀಮರಾವ್ ಅಂಬೇಡ್ಕರ್ ಅವರು ತಿಳಿಸಿದ್ದಾರೆ. ಕಡಗಂಚಿಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಸೋಮಶೇಖರ್, ಅಪ್ಪಗೆರೆ ಹತ್ಯಾಳ್, ಬುದ್ಧವಿಹಾರದ ಧಮ್ಮನಾಗ, ಅಣದೂರು ಬುದ್ಧವಿಹಾರದ ವರಜ್ಯೋತಿ, ಕಲಬುರಗಿ ಬುದ್ಧವಿಹಾರದ ಸಂಘಾನಂದ, ಬೀದರ್ ಬುದ್ಧವಿಹಾರದ ಧಮ್ಮದೀಪ ಸಾನ್ನಿಧ್ಯ ವಹಿಸಿದ್ದರು. ಈ ಸಂದರ್ಭದಲ್ಲಿ ಬಿಎಸ್ಐ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಗವಾಯ್, ರಾಷ್ಟ್ರೀಯ ಸಹ ಕಾರ್ಯದರ್ಶಿ ಎಸ್ಎಸ್ ವಾನ್ಖೇಡ್, ರಾಜ್ಯ ಘಟಕದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಭಾಲ್ಕೆ, ಜಿಲ್ಲಾ ಘಟಕದ ಅಧ್ಯಕ್ಷ ಅಂಬಾರಾಯ್, ರಮೇಶ್ ಪಟ್ಟೆದಾರ್, ಪ್ರೊಫೆಸರ್ ಎಸ್ಪಿ ಮೇಲ್ಕೆರಿ, ಧಮ್ಮದೂತ ತಾಯಡೆ, ನೀಲಕಂಠ ಬಡಿಗೇರ್, ವಿಠಲ್ ವಗ್ಗನ್, ಪ್ರಕಾಶ್ ಮೂಲಭಾರತಿ ಸೇರಿದಂತೆ ಅನೇಕರು ಇದ್ದರು.
ಪಲ್ಲವರಾಧನ್ ಖಮತು ಮೇ ಭಂದೇ ದ್ವಿತೀಯಂಪಿ ಓಕಾಶ ವಂದಾನಿ ವಂದೇ ದ್ವಾರಕೇನ ಚಂಬಂಕಾರಂ ಖಮತು ಮೇ ಭಂದೇ ತತೀಯಂಪಿ ಓಕಾಶ ವಂದಾನಿ ವಂದೇ ದ್ವಾರಕೇನ ಕತಂ ಸರ್ವಂ ಅಪರಾಧಂ ಖಮತು ಮೇ ಭಂದೇ ಓಕಾಶ ಅಹಂ ವಂದೇ ಈಶ್ವರೇಣ ಸಹ ಪಂಚಶೀಲಂ ಧಮ್ಮಂ ಯಾಚಾಮಿ ಅನುಗ್ರಹಂ ಕೃತ್ವಾ ಶೀಲಂ ಏತಮೇ ಭಂದೇ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಸ್ಟಾರ್ ಏರ್ ಸಂಸ್ಥೆಯ ವಿಮಾನದಿಂದ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಪ್ರಥಮ ವಾಣಿಜ್ಯ ಸಂಚಾರವಾಗಿ ವಿಮಾನ ಭೂಸ್ಪರ್ಶ ಮಾಡುತ್ತಿದ್ದಂತೆ ನೀರು ಚಿಮ್ಮುವ ಮೂಲಕ ಪ್ರಯಾಣಿಕರಿಗೆ ವಾಟರ್ ಸಲ್ಯೂಟ್ ನೀಡಿದ್ದು ವಿಶೇಷವಾಗಿತ್ತು. ಇದೇ ಸಂದರ್ಭದಲ್ಲಿ ಪೊಲೀಸರಿಂದ ಮುಖ್ಯಮಂತ್ರಿಗಳಿಗೆ ಗೌರವ ರಕ್ಷೆ ಸಲ್ಲಿಸಲಾಯಿತು. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯಲ್ಲಿ ಕಲಬುರಗಿ ವಿಮಾನ ನಿಲ್ದಾಣ ಹೊಸ ಆಯಾಮ ನೀಡಲಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ವಿಮಾನ ನಿಲ್ದಾಣ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ರಾಜ್ಯದ ಈಶಾನ್ಯ ಭಾಗಕ್ಕೆ ವಿಮಾನಯಾನ ಸಂಪರ್ಕ ಹೊಂದಿರುವುದರಿಂದ ವಿದೇಶದಿಂದ ಉದ್ಯಮಿಗಳು ಇಲ್ಲಿ ಹಣ ಹೂಡಿಕೆ ಮಾಡಲಿದ್ದಾರೆ. 2008ರಲ್ಲಿ ನನ್ನಿಂದಲೇ ಅಡಿಗಲು ಹಾಕಿದ ವಿಮಾನ ನಿಲ್ದಾಣ ಲೋಕಾರ್ಪಣೆ ಮಾಡುತ್ತಿದ್ದು ಯಾವುದೋ ಜನ್ಮದ ಪುಣ್ಯದ ಫಲ ಎಂದು ಭಾವಿಸುತ್ತೇನೆಂದು ಹೇಳಿದರು. ಪ್ರಾರಂಭ ಆಗೋದಕ್ಕೆ ಕಾರಣಕರ್ತಾದಂತ ನಮ್ಮ ಪ್ರಧಾನಿಯವರಿಗೆ ನಾನು ಅಭಿನಂದನೆಯನ್ನು ನಿಮ್ಮೆಲ್ಲರ ಪರವಾಗಿ ಸಲ್ಲಿಸ್ತಾ ಇದ್ದೇನೆ. ನನ್ನ ಪ್ರಕಾರ ಈ ಭಾಗದಲ್ಲಿ ಅಭಿವೃದ್ಧಿಯ ಹೊಸ ಅಧ್ಯಾಯ ಆರಂಭ ಆಗ್ತಾ ಇದೆ. ಕಲಬುರಗಿ ಜಿಲ್ಲೆ ತಮಗೆ ಗೊತ್ತಿದೆ, ಕಲ್ಯಾಣ ಕರ್ನಾಟಕ ಅಂತ ಘೋಷಣೆಯನ್ನು ಆದ ಮೇಲೆ ಇವತ್ತು ವಿಮಾನ ನಿಲ್ದಾಣದ ಉದ್ಘಾಟನೆ ಆಗಿದೆ. ತಮಗೆ ಗೊತ್ತಿರಲಿ, ಇದು 3.5 ಕಿಲೋಮೀಟರ್ ರನ್ವೇ ಇದೆ. ಬೆಂಗಳೂರು ನಂತರ ಹೆಚ್ಚಿನ ಉದ್ದದ ರನ್ವೇ ಇರುವಂಥದ್ದು. ಇದು ಇಡೀ ರಾಷ್ಟ್ರದ 10ನೇ ಉದ್ದದ ರನ್ವೇ. 742 ಎಕರೆ ಜಮೀನನ್ನು ಏರ್ಪೋರ್ಟ್ಗಾಗಿ ನಾನು ಒಂದು ಕ್ಷಣ ತಡ ಮಾಡಿದ್ದೇನೆ, ಮುಖ್ಯಮಂತ್ರಿ ಆಗಿದ್ದಾಗ ಕೊಟ್ಟಿದ್ದೆ. ಇಲ್ಲಿ ಹಿಂದುಳಿದ ಪ್ರದೇಶ ಆದ್ದರಿಂದ HKDB ಫಂಡು, PWD ಫಂಡು ಇದೆಲ್ಲವನ್ನು ಉಪಯೋಗ ಮಾಡಿಕೊಂಡು ಬಹಳ ಉತ್ತಮವಾದಂಥ ಒಂದು ಏರ್ಪೋರ್ಟನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಯಿತು. ಇಲ್ಲಿ ಸುಮಾರು ದೇಶದ 30% ತೊಗರಿ ಪೂರೈಸ್ತಾ ಇದೆ. ಅದೇ ರೀತಿ ಇಲ್ಲಿರುವಂತಹ ಸಿಮೆಂಟ್ ಕಾರ್ಖಾನೆಗಳು ಕೂಡ ದೇಶದ ಬಹಳಷ್ಟು ಸಿಮೆಂಟನ್ನು ಪೂರೈಸ್ತಾ ಇದೆ. ಆದರೂ ಈ ಭಾಗ ಹಿಂದುಳಿದಿರುವಂಥದ್ದು ನಮ್ಮ ದುರ್ದೈವ. ಕಲಬುರಗಿ ಭಾಗ 371ನೇ JAD ವಿಶೇಷ ಸ್ಥಾನಮಾನವನ್ನು ಪಡೆದಿರುವಂಥದ್ದು ನಮ್ಮೆಲ್ಲರಿಗೂ ಹರ್ಷ ತಂದಿದೆ.
ಕಲ್ಯಾಣ ಕರ್ನಾಟಕ ಪ್ರಗತಿಗೆ ವಿವಿಧ ಯೋಜನೆಗಳನ್ನು ಸರ್ಕಾರ ಹಮ್ಮಿಕೊಳ್ಳೋದಿದೆ. ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ. ಕಲಬುರಗಿ ಜಿಲ್ಲೆ, ಕಲಬುರಗಿ ನಗರ, ಕಲಬುರಗಿ ಸುತ್ತಮುತ್ತಲ ಜಿಲ್ಲೆಗೆ ಏನೇನು ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿದೆಯೋ ಅದನ್ನು ಚಾಚು ತಪ್ಪದೇನೆ ಮಾಡಿ ಈ ಕಲ್ಯಾಣ ಕರ್ನಾಟಕದ ಈ ಕಲಬುರಗಿ ಕಲಬುರಗಿಯಲ್ಲಿ ನಡೆದ ಏರ್ಪೋರ್ಟ್ ಉದ್ಘಾಟನೆ ವೇಳೆ ಮೋದಿ ಮೋದಿ, ಖರ್ಗೆ ಖರ್ಗೆ ಜೈ ಘೋಷಗಳು ಬಲು ಜೋರಾಗಿ ಪೈಪೋಟಿ ನೀಡಿದವು. ವಿಮಾನ ಲೋಕಾರ್ಪಣೆಗೆ ಬಂದಿದ್ದ ಸಿಎಂ ಬಿಎಸ್ವೈ ಮುಂದೆ ಮಲ್ಲಿಕಾರ್ಜುನ ಖರ್ಗೆ ಪರ ಜಯಘೋಷ ಕೂಗಲಾಯಿತು. ಕಾಂಗ್ರೆಸ್ ಮುಖಂಡ ಎಂಎಲ್ಸಿ ತಿಪ್ಪಣ್ಣಪ್ಪ ಕಾಮಕನೂರು ಹಿಂದೆ ಬರುತ್ತಿದ್ದ ಕಾಂಗ್ರೆಸ್ ಬೆಂಬಲಿಗರು ಖರ್ಗೆ ಹಾಗೂ ಕಾಂಗ್ರೆಸ್ ಪರ ಜಯಘೋಷ ಕೂಗಿದರು. ಇದಕ್ಕೆ ಬಿಎಸ್ವೈ ಹಾಗೂ ಸಚಿವರು ತಲೆ ಕೆಡಿಸಿಕೊಳ್ಳದೆ ಮುಂದೆ ನಡೆದರು. ಆದರೆ ಮುಜುಗರಕ್ಕೆ ಒಳಗಾದ ಬಿಜೆಪಿ ಸ್ಥಳೀಯ ಕಾರ್ಯಕರ್ತರು ಬಿರುಸಿನ ಪೈಪೋಟಿ ನೀಡಿದರು. ಮೋದಿ ಮೋದಿ ಹಾಗೂ ಬಿಜೆಪಿ ಪಕ್ಷದ ಪರವಾಗಿ ಜಯಘೋಷಗಳನ್ನು ಕೂಗಿದರು. ಕಲಬುರಗಿ ಜಿಲ್ಲೆಯ ಜನತೆಗೆ ಇದೊಂದು ಐತಿಹಾಸಿಕ ದಿನವಾಗಿದೆ. ಇದಕ್ಕೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಗಟ್ಟಿ ನಿರ್ಧಾರ ಕಾರಣ ಎಂದು ಸಂಸದ ಡಾಕ್ಟರ್ ಉಮೇಶ್ ಯಾದವ್ ಹೇಳಿದ್ದಾರೆ. ಕಲಬುರಗಿ ನಗರದ ಹೊರವಲಯದ ಶ್ರೀನಿವಾಸ ಸರಡಿಗೆಯ ಬಳಿಯ 742 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣವಾದ ನೂತನ ವಿಮಾನ ನಿಲ್ದಾಣವನ್ನು ಲೋಕಾರ್ಪಣೆ ಮಾಡಿದ ನಂತರ ಮಾತನಾಡಿ, ಕಲಬುರಗಿ ಜಿಲ್ಲೆಯ ಜನತೆಗೆ ಇದೊಂದು ಐತಿಹಾಸಿಕ ದಿನವಾಗಿದೆ. ಇದಕ್ಕೆ ಮುಖ್ಯಮಂತ್ರಿ ಅವರ ಗಟ್ಟಿ ನಿರ್ಧಾರ ಕಾರಣ. ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ನಡೆಸಿದ ಎರಡನೇ ಸಭೆಯಲ್ಲಿ ವಿಮಾನ ನಿಲ್ದಾಣವನ್ನು ತಿಂಗಳ ಒಳಗಾಗಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇದಕ್ಕೆ ಪೂರ್ವಕವಾಗಿ ವಿಮಾನಯಾನ ಸಚಿವ ಹರ್ದೀಪ್ ಸಿಂಗ್ ಪುರಿ ಹಾಗೂ ಅಗತ್ಯವಿರುವ ಎಲ್ಲ ಅನುಮತಿಗಳನ್ನು ನೀಡಿ ವಿಮಾನ ಹಾರಾಟಕ್ಕೆ ನಿಲ್ದಾಣವನ್ನು ಸಜ್ಜುಗೊಳಿಸಿದರು ಎಂದು ತಿಳಿಸಿದರು. ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ಇವತ್ತು ಹೇಗೆ ನರೇಂದ್ರ ಮೋದಿಜಿ ಅವರು ಚಂದ್ರಯಾನ 3 ನೋಡ್ಲಿಕ್ಕೆ ಇಸ್ರೋ ಸೆಂಟರ್ ಬೆಂಗಳೂರು ಬಂದಿದ್ರು, ಅದೇ ತರ ನಮ್ಮ ಯಡಿಯೂರಪ್ಪ ಅವರು ಇವತ್ತು ಬೆಳಿಗ್ಗೆ ನಾವು ಮನೆಗೆ ಹೋಗಿದ್ದೆ. ನಾನು ಅವ್ರ ಮುಖದ ಮೇಲೆ ನಾನು ಡಾಕ್ಟರ್ ಆಗಿ ನೋಡಿದ್ದೀನಿ. ನಾನು ಅಷ್ಟು ಸಂತೋಷ ನಾನು ಅವ್ರಿಗೆಂದು ನೋಡಿಲ್ಲ. ಬಹಳ ಸಂತೋಷದಿಂದ ನಮಗೆ ಕರೆಸಿ, ಎಲ್ಲರಿಗೂ ಕರೆಸಿ, ನಾಷ್ಟ ಮಾಡಿಸಿ ಇವತ್ತು ನರೇಂದ್ರಪ್ಪ ಹೋಗೋಣ ಗುಲ್ಬರ್ಗಕ್ಕೆ. ನಿಮಗೆ ಹೈದರಾಬಾದ್ ನಮ್ಮ ಕಲ್ಯಾಣ ಕರ್ನಾಟಕ ಮೊದಲನೇ ಏರ್ಪೋರ್ಟ್ ಆಗ್ತಾ ಇದೆ ಅಂತೇಳಿ ಬಹಳ ಸಂತೋಷದ ಬಂದಿದ್ದಾರೆ. ಅವ್ರಿಗೆ ನಾನು ಹೃತ್ಪೂರ್ವಕವಾಗಿ ನಾನು ಧನ್ಯವಾದ ಹೇಳಬೇಕಾಗ್ತದೆ. ಇವತ್ತು ಒಂದು ವೇಳೆ ಇವತ್ತು ಬಹಳ ದಿವಸ ನಾವು ಇವತ್ತು ಏರ್ಪೋರ್ಟಲ್ಲಿ ನಾವು ಒಂದು ಫ್ಲೈಟಲ್ಲಿ 34 ಜನ ಎಲ್ಲ ಕಳೆದು ಬಂದಿವೆ. ಇವತ್ತು ಹೇಗೆಂದ್ರೆ ಒಂದು ಭಾರತ ದೇಶಕ್ಕೆ ಹೇಗೆ ಸ್ವಾತಂತ್ರ್ಯ ಸಿಕ್ಕಿತ್ತು ಅಂತ ವಾತಾವರಣ ನಿರ್ಮಾಣವಾಗಿತ್ತು. ಇವತ್ತು ಇವತ್ತು ನಮ್ಮ ಗುಲ್ಬರ್ಗದಲ್ಲಿ ಕೂಡ ಇವತ್ತು ಸರ್ವಬಸವೇಶ್ವರ ನಾಡು, ಖಾಜಾ ಬಂಗನಾಜರ ನಾಡು. ಇದು ಇಲ್ಲಿ ಜನರ ಉತ್ಸಾಹ ನೋಡಿದ್ರೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಕನೆಕ್ಟಿವಿಟಿ, ನಾನು MP ಆದ್ಮೇಲೆ ಮೊಟ್ಟ ಮೊದಲನೇ ನನ್ನ ಮನವಿ ಪತ್ರ ನಾನು ಪೂರಿ ಸಾಹೇಬರಿಗೆ ಮತ್ತು ಕೊರಲಾ ಅವರಿಗೆ ನಾನು ಕೊಟ್ಟಿದೆ. ನಾನು ಪೂರಿ ಸಾಹೇಬರಿಗೆ ನಮ್ಮ ಮಹೇಶ್ವರ ಮಂತ್ರಿ ಅವ್ರು ಕೊಟ್ಟಾಗ ಅವ್ರು ಹೇಳಿದ್ರು, ವಿ ವಿಲ್ ಡೂ ಇಟ್ ಇನ್ ಪ್ಯಾರಿಟಿ ಅಂತಂದ್ರು. ಮತ್ತೆ ಒಂದು ತಿಂಗಳ ಹಿಂದೆ ಹೋದಾಗ ಮಾತಾಡಿದಾಗ ಅವ್ರು ಹೇಳಿದ್ರು, ನವೆಂಬರ್ ಮೇ ಹಮ್ ಓಪನ್ ಕರೆಂಗೆ ಆಪ್ಕಾ ಏರ್ಪೋರ್ಟ್, ಜಬ್ ಮೇರೆ ಆಫೀಸರ್ ಬೋಲ್ತೆ ಹಾ ತೋ 100% ಏರ್ಪೋರ್ಟ್ ಓಪನ್ ಹೋಗ್ತಾ ಅಂತ ಹೇಳಿದ್ರು. ಅವರು ಇವತ್ತು ನಮ್ಮ ಪೂರ್ತಿ ಇವತ್ತು ನಮ್ಮ ಅನೇಕರು ಇಲ್ಲಿ ಬಹಳ ಸಂತೋಷದಿಂದ ಬಸವರಾಜ ಪಾಟೀಲ್ ಶಿವಡಮ್ಮ ಅವರು ಬಂದಿದ್ದಾರೆ. ಇವತ್ತು ಅನೇಕ ನಾಯಕರು ಈ ಏರ್ಪೋರ್ಟ್ಸ್ ಒಳಗೆ ಯಾರ್ಯಾರು ಕೆಲಸ ಮಾಡಿದ್ದಾರೆ, ಗ್ರಾಮ ಪಂಚಾಯತ್ ಮೆಂಬರ್ ಹಿಡಿದು ಮಾಜಿ ಮಂತ್ರಿಗಳು ಹಿಡಿದು ಅನೇಕರು ಇಲ್ಲಿ 700-800 ಎಕರೆ ಜಾಗ ಕೊಟ್ಟ ದಾನಿಗಳನ್ನು ಇಲ್ಲಿ ಬಂದಿದ್ದಾರೆ. ಎಲ್ಲರಿಗೆ ನಾನು ಧನ್ಯವಾದ ಹೇಳ್ತೇನೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಇಡೀ ಭಾರತದಲ್ಲಿ ಒಂದು ದೊಡ್ಡ ಏರ್ಪೋರ್ಟ್ ಉದ್ಘಾಟನೆ ಆಗ್ತಾ ಇದೆ. ಇದರಿಂದ ನಮ್ಮ ಗುಲ್ಬರ್ಗ ಇಡೀ ಜಗತ್ತಿಗೆ ಕನೆಕ್ಟಿವಿಟಿ ಸಿಗ್ತಾ ಇದೆ. ಇವತ್ತು ಇಡೀ ಜಗತ್ತಿಗೆ ಇಲ್ಲಿ ನಾವು ಇಲ್ಲಿ ನಾವು ನಮ್ಮ ಏವಿಯೇಷನ್ ಮಿನಿಸ್ಟರ್ ಮಾತಾಡಿದಾಗ ಇಲ್ಲಿ ಸ್ವಲ್ಪ ದಿವಸದಲ್ಲಿ ಹಜ್ಗೆ ಹೋಗ್ಲಿಕ್ಕೂ ಕೂಡ ಒಂದು ಇಲ್ಲಿ ಏರೋಪ್ಲೇನ್ ಹಾಸ್ತಿ ಅಂತ ಹೇಳಿದ್ದಾರೆ. ಇದು ಬಿಗ್ನಿಂಗ್ ಅಲ್ಲಿ ಕೇವಲ 2 ಸ್ಟಾರ್ ಅಲಯನ್ಸ್ ಹಾಗೂ ನಮ್ಮ ಅಲಯನ್ಸ್ ಹಾಗೂ ಸ್ಟಾರ್ ಏರ್ಲೈನ್ಸ್ ಅವರು ಇದು ಆಪರೇಷನ್ ಶುರು ಮಾಡ್ತಾ ಇದ್ದಾರೆ. ಮುಂದಿನ ದಿವಸದಲ್ಲಿ ನಾನು ಇವತ್ತು ಎಲ್ಲರಿಗೂ ಹೇಳ್ತಾ ಇದ್ದೆ, ಇವತ್ತು ನಮ್ಮ ಸುದ್ದಿ ಜಂಕ್ಷನ್ ಆಗಿತ್ತು. ಹೀಗೆ ನೋಡ್ತಾ ಇರಿ.